ಅಂದ್ರೆ ಒಂದು ಅಚೀವ್ ಮಾಡಿದ್ದಾರೆ ಅಲ್ವಾ ಯೂಟ್ಯೂಬ್ ಅಲ್ಲಿ. ಹಾಗಾಗಿ ನನಗೆ ಒಂದು ಆಸೆ ಇತ್ತು ವಿಮೆನ್ಸ್ ಡೇ ದಿನಾನೇ ಮಾಡ್ಬೇಕು ಅಂತ ಹೇಳಿ. ಫಸ್ಟ್ ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಮೀಟ್ ಆಗಿದ್ದೆ, 7,000 ಸಬ್ಸ್ಕ್ರೈಬರ್ ಇದ್ರು, ಸಪೋರ್ಟ್ ಮಾಡಿದ್ದಾರೆ. ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮನ್ವಿತ ಮತ್ತು ನಾನು ಒಂದ್ ಕಡೆ ಹೊರಟಿದ್ದೇವೆ, ಒಂದು ಸೆಲೆಬ್ರೇಷನ್ ಮಾಡ್ಲಿಕ್ಕಿದೆ, ಹಾಗಾಗಿ ಹೊರಟಿದ್ದೇವೆ. ಹಾಗಾದ್ರೆ ಬನ್ನಿ, ಈಗ ಹೋಗೋಣ. ನೋಡಿ, ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಎಲ್ಲ ಕಡೆ ಕಾಡು. ಮೊದಲಿನ ದಾರಿಯಾಗಿ ಬಂದೆವು, ಆದರೆ ಇಲ್ಲಿ ನೋಡುವಾಗ ದಾರಿ ಚೇಂಜ್ ಆಗಿದೆ, ರೋಡು ಹೀಗೆ ಸ್ಟ್ರೇಟ್ ಮಾಡಿದ್ದಾರೆ. ಹಾಗೆ ಗಾಡಿ ನಾವು ಬಂದ ಕಡೆಯಿಂದ ಗಾಡಿ ತರಲಿಕ್ಕಾಗೋದಿಲ್ಲ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ, ಈ ದಾರಿಯನ್ನು ನೀವು ಇದಕ್ಕಿಂತ ಮೊದಲು ಕೂಡ ನೋಡಿರುವಿರಿ, ಮೊದಲಿನ ವೀಡಿಯೋದಲ್ಲೆಲ್ಲ ಹಾಕಿದ್ದೆ. ಎಷ್ಟು ಪ್ರಶಾಂತವಾಗಿದೆ ನೋಡಿ, ತುಂಬಾ ಪ್ರಶಾಂತವಾದ ಜಾಗ. ಅದೇ ರೀತಿ ಮನೆ ಕೂಡ ತುಂಬ ಕಡಿಮೆ. ಮನೆ ಹತ್ರ ರೀಚ್ ಆದೆವು ನಾವು. ಎಂಚೋಲ್ಲರಮ್ಮ ಇರೆಂಚೋಲ್ಲರ್. ನೋಡಿ, ನಾವಿವಾಗ ರಂಜಿತರ ಅವರ ಮನೆಯಲ್ಲಿದ್ದೇವೆ. ಅಲ್ಲಿ ಇಲ್ಲಿ ಅವರು ಇವತ್ತು ಸೆಲೆಬ್ರೇಷನ್ ಮಾಡೋದು. ಅವರಿಗೆ 50,000 ಸಬ್ಸ್ಕ್ರೈಬರ್ ಆಗಿದ್ದಾರೆ, ಹಾಗೆ ಅವರು ಇವಾಗ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಸರಿ, ಈ ಪಾಡೋಡು ಗಾಳಿ ಗಾಳಿ ಪಿರಾರು ಲೆಕ್ಕ ತೋಜ ಇಂದು ಗಾಳಿ ಪಿರಾಣಿ ಅರೋದು ಗಾಳಿ ಬಾಳಿ ಪಿರಾಣಿ ಆಗೋದು ನಾನು ಇಜ್ಜಿ ಮುಂದೆ ತೋಜಂಡು ಐನ್ ಲೆಕ್ಕ ಲೆಕ್ಕ ತೋಜ್ ಎಸ್ ಲೆಕ್ಕ ಲಾಭ.
ಮೇನ್ ಕಂಟೆಂಟ್ ಡೈಲಾಗ್ ಕಂಟೆಂಟ್ ಡೈಲಾಗ್ ಕಂಟೆಂಟ್ ಮಾತೆ ಸಪೋರ್ಟ್ ಮಾಡ್ತೀನಿ. ಟೆಂಕ್ 50K ಯೂಟ್ಯೂಬ್ ಫ್ಯಾಮಿಲಿ ಅಂಡ್ ಇನ್ ಲೈಫ್ ಏ ಚೇಂಜ್ ಅಂಡ್ ಮಸ್ತ್ ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್ ಅಲ್ಲಿ ಅಭಿನಂದನ್ ಐಸ್ ಕೇಕ್ ಅಂದ್ರೆ Thank you so much. Thank you very much. Welcome. ರೆಡ್ಡಿ ತರ ಟೇಸ್ಟ್ ಮಾಡೋಡು. ಓ ಸೋಪ್ ನ ಪೆಂಡು. ಆಫ್ಟರ್ ಬರ್ನ್. ಇರ್ಬ. ಯಾನಿ 7000 ಸಬ್ಸ್ಕ್ರೈಬರ್ ಇಕ್ಕನ ಇರ್ನಿಲ್ಲ ಗೊತ್ತಿತ್ತೆ. ಅದೇ ಥ್ಯಾಂಕ್ಯೂ. ರಂಜಿತರವರದ್ದು 50K ಸೆಲೆಬ್ರೇಷನ್ ಆಯ್ತು. ರಂಜಿತರವರಿಗೆ ಎಲ್ಲರೂ ಇವಾಗ ವಿಶ್ ಮಾಡ್ತಾ ಇದ್ದೇವೆ. ನನ್ನ ಪರವಾಗಿ ರಂಜಿತರವರಿಗೆ ಗುಡ್ ಲಕ್ ಹೇಳ್ತಾ ಇದ್ದೇನೆ. ಆದಷ್ಟು ಬೇಗ ಇನ್ನೂ ಕೂಡ ಅವರ ಆಸೆಯಂತೆ ಆದಷ್ಟು ಜಾಸ್ತಿ ಸಬ್ಸ್ಕ್ರೈಬರ್ ಅವರಿಗೆ ಆಗ್ಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೇವೆ. ನೋಡಿ ನಾವು ಇವಾಗ ಸೋ ಮಚ್ ಕೇಕ್ ಎಲ್ಲ ತಂದಿದ್ದಾರೆ. ಫಸ್ಟ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಮೀಟ್ ಆಗಿದ್ದೆ. 7000 ಸಬ್ಸ್ಕ್ರೈಬರ್ ಇದ್ರು, ಸಪೋರ್ಟ್ ಮಾಡಿದ್ದಾರೆ. ಅವತ್ತು ಸಹ 50 ಬಂದಿದ್ದಾರೆ. ಅವರನ್ನು ಯಾವತ್ತು ಮರೀಲಿಕ್ಕೆ ಆಗಲ್ಲ. ಅವರಿಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೇಕ್ ತಂದಿದ್ದಕ್ಕೆ. ವೆಲ್ಕಮ್. ನೋಡಿ 50K ಸೆಲೆಬ್ರೇಷನ್ ಅನ್ನು ತುಂಬಾ ಸಿಂಪಲ್ ಆಗಿ ಆಚರಿಸಿದೆವು. ಹಾಗೆ ಯಾರಿಲ್ಲ, ರಂಜಿತರವರ ಇಬ್ಬರು ಫ್ರೆಂಡ್ಸ್, ಅಪ್ಪ ಅಮ್ಮ ಹಾಗೂ ಮನ್ವಿತಾ. ಸಿಂಪಲ್ ಆಗಿ ಇವತ್ತು ಸೆಲೆಬ್ರೇಷನ್ ಮಾಡಿದೆವು. ನಾನು ಮೊನ್ನೆ ವಿಮೆನ್ಸ್ ಡೇ ದಿನ ಒಂದು ಪ್ಲಾನ್ ಮಾಡಿದ್ದೆ. ಆ ದಿವಸವೇ ಅವರನ್ನು 50K ಸೆಲೆಬ್ರೇಷನ್ ಮಾಡಿಸ್ಬೇಕು ಅಂತ. ಆದ್ರೆ ಆ ದಿವಸ ಇವರು ಬ್ಯುಸಿ ಇದ್ರು, ಹಾಗಾಗಿ ನನಗೆ ಆ ದಿವಸ ಬಂದು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ವಿಮೆನ್ಸ್ ಡೇ ದಿನ ಒಂದು ಅವರಂದ್ರೆ ಒಂದು ಅಚೀವ್ ಮಾಡಿದ್ದಾರೆ ಅಲ್ವಾ ಯೂಟ್ಯೂಬ್ ಅಲ್ಲಿ. ಹಾಗಾಗಿ ನನ್ಗೆ ಒಂದು ಆಸೆ ಇತ್ತು ವಿಮೆನ್ಸ್ ಡೇ ದಿನಾನೇ ಮಾಡ್ಬೇಕು ಅಂತೇಳಿ. ಆದ್ರೆ ಶಿವರಾತ್ರಿ ಇತ್ತು, ಶಿವರಾತ್ರಿ ಇದ್ದ ಕಾರಣ ಆ ದಿವಸ ಮಾಡ್ಲಿಕ್ಕೆ ಆಗ್ಲಿಲ್ಲ.
ಹಾಗೆ ನೆಕ್ಸ್ಟ್ ಅವರು ಕರೆದ್ರು ನಾನು ನಾನು ಬಂದೆ ನೋಡಿ ಇವಾಗ ಇಲ್ಲಿ ಸೆಲೆಬ್ರೇಷನ್ ಬಂದೆ. ತುಂಬಾ ಖುಷಿ ಆಯ್ತು ನನ್ಗೆ. ಬರ್ತೀರಿಲ್ವಾ ಅಂತ ಅನ್ಕೊಂಡಿಲ್ಲಪ್ಪ, ಕರೆದ ಮೇಲೆ ನಾನು ಬರ್ತೇನೆ. ಊಟ ಮಾಡುವ, ಕರೆದಕ್ಕೆ ಥ್ಯಾಂಕ್ ಯು. ನೀವು ಬಂದದ್ದು ನನ್ಗೆ ತುಂಬಾ ಖುಷಿ ಆಯ್ತು. ದೊಡ್ಡ ವಿಷಯ ಅಲ್ಲ. ಕೇಕ್ ನ ಬಗ್ಗೆ ಬಂದೋಣ ಅಣ್ಣ. ಕೇಕ್ ಮಸ್ತ್ ಎಡ್ಡೆ ಇತ್ತು. ಅವು ಏರ್ ಇಂಕಲಾನೆ ಉರ್ದ ಕೊಯ್ಲಾಡ್ ಮಂತ್ ಒಂದಿತ್ತಿರು. ಯಾನ್ ಸ್ಟೇಟಸ್ ತೂದಿತ್ತೆ ಅಂಚ ಫಸ್ಟ್ ಟೈಮ್ ಅತ್ಲ ಮನ್ಪುಣ ತಟ್ಲಿಲ್ಲ ಒಂದು ಸಪೋರ್ಟ್ ಮನ್ಪುಗ ಬಂದು ಯಾನ್ ಎಂತು 50K ದ ಸೆಲೆಬ್ರೇಷನ್ ಬೋರ್ಡಿತ್ತು. ಐಕ್ ಆರ್ಡರ್ ಮಂತಿತ್ತೆ ನಿಖಿಲ ಎಲ್ಲ ಮುಟ್ಟಡಿತ್ತಂಡ ಅಕ್ಕಳು ಹೋಮ್ ಡೆಲಿವರಿ ಕೊಟ್ಟಿರು. ನಿಖಿಲ ಆರ್ಡರ್ ಮನ್ಪೋಲಿ ಯಾನ್ ಡೀಟೇಲ್ಸ್ ಮತ್ತೆ ಪಾಡಿಪ್ಪ ಡಿಸ್ಕ್ರಿಪ್ಷನ್ ಚೆಕ್ ಮಂತ್ಗೆ. ರಂಜಿತ್ ಅವರು ಗಮ್ಮತ್ ಮಾಡಿದ್ದಾರೆ. ಸಿಂಪಲ್ ಆಗಿ ಮಾಡಿದ್ದು ನಾನು ಬೆಳಿಗ್ಗೆ ಬೇಗ ಎದ್ದೆಲ್ಲ ರೆಡಿ ಮಾಡಿ ಊಟ ಮಾಡಿ ಆಯಿತು. ಊಟ ಮಾಡಿ ಆದಮೇಲೆ ಇಲ್ಲಿ ಫ್ರೆಂಡ್ಸಲ್ಲಿ ಅದು ಮಾಡಿಕೊಟ್ಟಿದ್ದಾರೆ, ಅದನ್ನು ತಿಂತಾ ಇದ್ದೇವೆ. ಊಟ ಸೂಪರ್ ಆಗಿತ್ತು. ರಂಜಿತರವರ ಅಡುಗೆ ಅಂತೂ ಸೂಪರ್ ಆಗಿತ್ತು. ಹಾಗೆ ಇವಾಗ ರಂಜಿತರವರು ಇನ್ನೂ ಊಟ ಮಾಡಬೇಕಷ್ಟೇ. ನಾವು ಇವಾಗ ಫ್ರೆಂಡ್ಸಲ್ಲ ತಿಂತಾ ಜೋಗಳು ಅಡುಗೆ ಅಂದಂದು ಮನ್ವಿತ ತಿಂತಾ ಇದ್ದಾರೆ. ರಂಜಿತರವರ ಅಪ್ಪ ಕೂಡ ತಿಂತಾ ಇದ್ದಾರೆ. ರಂಜಿತರವರ ಬೆಕ್ಕು ಚಿತ್ರವರ ಅಮ್ಮ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಇರ್ವಾನ ಸ್ವಲ್ಪ ಎರಡಕ್ಕೇನೊಂದು ಇಲ್ಲ. ನಮ್ದು ಊಟ ಮಾಡಿ ಆದ್ಮೇಲೆ ಇವ್ರು ಊಟ ಮಾಡ್ತಾ ಇದ್ದಾರೆ. ನಮ್ಗೆ ಮೊದಲು ಊಟ ಕೊಟ್ಟು ಇವಾಗ ಅವರು ಊಟ ಮಾಡ್ತಾ ಇದ್ದಾರೆ. ಸೂಪರ್ ಆಗಿದೆ ಊಟ. ಬಾಯ್ 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 ಬಾಯ್.
ಬಾಯ್ 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 ಇವಾಗ ರಂಜಿತಾರ ಅವರ ಮನೆಯಿಂದ ನಾವು ಹೊರಟು ನಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ, ತುಂಬಾ ಕೂಲಾಗಿ ಚೆನ್ನಾಗಿದೆ ಇಲ್ಲಿ, ಚಂದ ಆಗ್ತದಲ್ವಾ? ತುಂಬಾ ತಂಪು ಇದೆ ಅಲ್ಲಿಂದ. ಹೌದು, ತುಂಬ ಮರ ಇದೆ ನೋಡಿ. ಈ ಥರ ಇದೆ ರಂಜಿತಾರ ಅವರ ಮನೆ ಹತ್ತಿರ ಫುಲ್ ಮರ, ಒಂಥರ ಖುಷಿ. ಇಂಟೀರಿಯರ್ ಪ್ರದೇಶ ಆದರೆ ತುಂಬಾ ಒಳ್ಳೆಯದಾಗ್ತದೆ, ತುಂಬ ಮೌನ. ನಮ್ಮದು ಕೂಡ ಹಳ್ಳಿಯೇ, ಆದರೆ ಸ್ವಲ್ಪ ರೋಡ್ ಸೈಡಿಗಿರುವ ಕಾರಣ ವೆಹಿಕಲಿದ್ದು ಶಬ್ದ ಎಲ್ಲ ಕೇಳ್ತದೆ, ಆದರೆ ಇದು ತುಂಬ ಒಳಗಡೆ. ಸಾಕಾಯ್ತಾ? ಹೌದು. ಹೊಟ್ಟೆ ಫುಲ್ ಆಯ್ತಾ? ಹೊಟ್ಟೆ ಫುಲ್ ಆಯ್ತು. ಊಟ ಮಾಡಿದ್ದು ಜಾಸ್ತಿ ಆಗಿದೆ ಅಂತ ಅದಕ್ಕೆ ಈಗ ಸಾಕಾಗ್ತದೆ ನಡಲಿಕ್ಕೆ. ಈಗ ನಾವು ನೋಡಿ ವಾಪಸ್ ಹೋಗ್ತಾ ಇದ್ದೇವೆ. ಹೌದು, ಇಲ್ಲಿ ಪಾರ್ಕ್ ಮಾಡಿದ್ದೆ. ಅಲ್ಲೆಲ್ಲ ಬಿಸಿಲುಂಟಂತ ಇಲ್ಲಿ ಇಟ್ಟದ್ದು. ಈಗ ಹೊಳಿ ಬ್ಯಾಗ್ ಇಡಿ, ಒಂದು ಚಾಕ್ಲೇಟ್ ಇತ್ತು ನಾನು ತಿಂತಾ ಇದ್ದೇನೆ.